ವೇದಿಕೆ ತಯಾರಾಗಿದೆ. ಸೋ ವೇದಿಕೆನ ಅಲಂಕರಿಸೋದಕ್ಕೆ ನಮ್ಮ ಅತಿಥಿಗಳನ್ನ ವೆಲ್ಕಮ್ ಮಾಡೋಣ. ಚಂದ್ರು ಸರ್, ಯಾವ ಒಂದು ಸಣ್ಣ ಕಾರ್ಯಕ್ರಮ ಇರ್ಬೋದು, ದೊಡ್ಡ ಕಾರ್ಯಕ್ರಮ ಇರ್ಬೋದು, ಯಾವ ಒಂದು ಹೆಜ್ಜೆ ಇಟ್ಟಾಗಲೂ ಅವರಿಗೆ ಸಾಥ್ ಕೊಡುವಂಥ ನಮ್ಮ ನೆಚ್ಚಿನ ಶಿವಣ್ಣ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಶಿವಣ್ಣ ಅವರು ಕಬ್ಜಾ ಚಿತ್ರದ ಬಗ್ಗೆ, ಈ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ, ಈ ವೆಬ್ಸೈಟ್ ಲಾಂಚ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ಇಂಥ ಒಂದು ಕೋವಿಡ್ ಸಿಚುವೇಶನ್ದು ಈ ರೀತಿ ಒಂದು ದೊಡ್ಡ ಹೋಟೆಲ್ನಲ್ಲಿ ಈ ರೀತಿ ವೆಬ್ಸೈಟ್ ಲಾಂಚ್ ಮಾಡ್ತಿರೋದು, ಐ ತಿಂಕ್ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಚಂದ್ರು ಅವ್ರ ಟೇಸ್ಟ್ ಏನು ಅಂತದ್ದು. ಐ ತಿಂಕ್ ನನಗೆ ನಮ್ಮ ಇದರಲ್ಲಿ ಫೇವ್ರೇಟ್ ಅಂದರೆ ಚಂದ್ರನೂ ಇದ್ದಾರೆ, ಉಪೇಂದ್ರನೂ ಇದ್ದಾರೆ. ಯಾಕಂದರೆ ಐ ಕ್ಯಾನ್ ಸೇ ಉಪೇಂದ್ರ ಒನ್ ಆಫ್ ದ ಫೈನಾನ್ಸ್ ಡೈರೆಕ್ಟರ್ ನಮ್ಮ ಇಂಡಿ ಬಾ ನಮ್ಮ ದೇಶದಲ್ಲಿ ಒನ್ ಆಫ್ ದ ಫೈನಾನ್ಸ್ ಡೈರೆಕ್ಟರ್ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಇವಾಗ ಎಲ್ಲ ಹೇಳ್ತಾರೆ ಫಾರ್ವರ್ಡ್ ಫಿಲಮ್ ಫಾರ್ವರ್ಡ್ ಫಿಲಮ್ ಅಂತ, ಅವರು 25 ವರ್ಷದ ಮುಂಚೆನೇ ಫಾರ್ವರ್ಡ್ ಅಂದರೆ ಏನಂತ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಎಕ್ಸ್ಪೆಷಲಿ ರಿವರ್ಸ್ ಸ್ಕ್ರೀನ್ ಪ್ಲೇ, ಯಾಕಂದರೆ ಇದನ್ನು ನಾನು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ರಾಜಾರೋಷವಾಗಿ ಹೇಳ್ತೀನಿ. ಐ ತಿಂಕ್ ಒನ್ ಆಫ್ ದ ಫೈನಾನ್ಸ್ ಡೈರೆಕ್ಟರ್ ನಾನು. ನನ್ನ ಲೈಫಲ್ಲಿ ಓಮ್ ಅಂತ ಒಂದು ಸಿನಿಮಾ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಐ ತಿಂಕ್ ಇಟ್ ನನ್ನ ಕರಿಯರ್ ದೃಷ್ಟಿಯಲ್ಲೇ ಒಂದು ತಿರುವು ಕೊಟ್ಟಂಥ ಸಿನಿಮಾ. ಅವ್ರು ಹೇಳ್ತಾರೆ, ಇಲ್ಲ ಶಿವಣ್ಣ ನೀವು ಇದ್ದಿದ್ದಕ್ಕಂಗೆ ಆಯ್ತು ಅಂತ. ಇಲ್ಲ ಇಲ್ಲ, ಕರೆಕ್ಟ್ ಮ್ಯಾಟ್ರ್ ಏನಂದರೆ ಅಪ್ಪಾಜಿ ಯಾವಾಗಲೂ ಹೇಳ್ತಾರೆ ಒಂದು ಸರಸ್ವತಿ ಪುತ್ರರು ಬೇಕು ಅಂತಾರೆ. ಐ ತಿಂಕ್ ಅದರಲ್ಲಿ ಉಪೇಂದ್ರ ಫಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ, ಭಾಳ ಖುಷಿಯಾಗುತ್ತೆ. ಅವ್ರು ಆ್ಯಕ್ಟ್ ಮಾಡೋಕ್ಕೆ ಒಪ್ಪಿಸ್ಬೇಕು ಅಂದರೆ ಇನ್ನೊಬ್ಬ ಡೈರೆಕ್ಟ್ರಿಗೆ ಅದು ತಾಕತ್ ಇರಬೇಕು. ಐ ತಿಂಕ್ ಚಂದ್ರುಗೆ ಆ ತಾಕತ್ ಇತ್ತು ಅಂತ ಕಾಣುತ್ತೆ. ಇಲ್ಲಾಂದರೆ ಕಬ್ಜಾ ಅಂತ ಒಂದು ಫಿಲಮ್ ಆಗ್ತಿರ್ಲಿಲ್ಲ. ಅದು 7 ಭಾಷೆಯಲ್ಲಿ ಮಾತಾಡಿ, ಇಲ್ಲಾಂದರೆ ಹೇಳ್ಬೋದು ಬೇಡ ಚಂದ್ರು. ಯಾಕಂದರೆ ಅವರು ಡೈರೆಕ್ಷನ್ಲು ಇನ್ವಾಲ್ವ್ ಆಗಬೇಕು, ಆ್ಯಕ್ಟಿಂಗ್ಲು ಇನ್ವಾಲ್ವ್ ಆಗಬೇಕು. ಕೇಳಿದ ತಕ್ಷಣ ಇಲ್ಲ ಒಂದು ಕಡೆ ನನಗೆ ಸರಿ ಇದೆಯಾ ಇಲ್ವ, ಅವ್ರು ಅದೆಲ್ಲ ಮರೆತು ಒಬ್ಬ ನಟನಾಗಿ ಯೋಚನೆ ಮಾಡಿ ಡೈರೆಕ್ಟರ್ ಅಲ್ಲಿ ಬಿಟ್ಬಿಡ್ತಾರೆ. ನಟನಾಗಿ ಯೋಚನೆ ಮಾಡ್ತಾರೆ ಡೈರೆಕ್ಟರ್ ಇಲ್ಲಾಗೆ ಏನಾದರೂ ಬೇಕು ಅಂದರೆ ಒಂದು ಸಜೆಷನ್ ಕೊಡ್ಬೋದೇ ಹೊರತು ಫುಲ್ ಸಿನಿಮಾ ಸಜೆಷನ್ ಕೊಡೋದಿಲ್ಲ. ಉಪೇಂದ್ರ ನಂಗೆ ಗೊತ್ತು, ಐ ತಿಂಕ್ ಚಂದ್ರುಗೆ ಆ ಗಟ್ಸ್ ಇತ್ತು. ಇವತ್ತು 7 ಭಾಷೆಯಲ್ಲಿ ಆಗ್ತಿರೋದು ನಮಗೆ ಒಂದು ಹೆಮ್ಮೆ. ಯಾಕಂದ್ರೆ ಕನ್ನಡ ಸಿನಿಮಾ ಆಲ್ರೆಡಿ KGF ಸಿನಿಮಾ ಅಂತ ಒಂದು ಆಗಿತ್ತು, ಇವಾಗ ಕಬ್ಜಾ ಹಂಗೆ ಆಗ್ತಿರೋದು ನಮಗೆ ಭಾಳ ಖುಷಿ. ಯಾಕಂದ್ರೆ ಇನ್ನೂ ಒಂದು ಸ್ಟೆಪ್ ಹೆಡ್ ಹೋಗಿದ್ದಾರೆ 7 ಭಾಷೆಯಲ್ಲಿ ಮಾತಾಡೋದು. ಅದು ಐ ತಿಂಕ್ ಸ್ಟೆಪ್ ಬೈ ಸ್ಟೆಪ್. ನೆಕ್ಸ್ಟ್ ನಮ್ಮ ಸಿನಿಮಾ ಮಾಡಬೇಕಾದ್ರೆ 10 ಭಾಷೆಯಲ್ಲಿ ಬರಲಿ ಬಿಡಿ, ಫ್ರೆಂಚಲ್ಲಿ ಬರಲಿ ಬಿಡಿ, ಆಲ್ ಓವರ್ ವರ್ಲ್ಡ್ ಬರಲಿ ಬಿಡಿ, ಯಾರು ಬೇಡ ಅಂತ ಹೇಳ್ತಾರೆ. ಇವತ್ತು ಚಂದ್ರು ಅವರು ಒಂದು ಬೇರೆ ಒಂದು ವೇನ್ ತೋರಿಸ್ಕೊಂಡು, ನಾವೆಲ್ಲ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ, ಫಂಕ್ಷನ್ಗಳನ್ನು ಮಾಡ್ಬೋದು ಅಂತ ಇನ್ನೊಂದು ದಾರಿ ತೋರಿಸಿದ್ರು. ಐ ತಿಂಕ್ ಇಟ್ಸ್ ವೆರಿ ಗುಡ್. ಆ್ಯಂಡ್ ವೆಬ್ಸೈಟ್ ಲಾಂಚ್ ಮಾಡೋಕ್ಕೆ ನನ್ನ ಕರೆದಿದ್ದಕ್ಕೆ ಭಾಳ ಖುಷಿಯಾಯಿತು. ಸೊ ಇಡೀ ಚಿತ್ರರಂಗಕ್ಕೆ ಒಳ್ಳೇದಾಗಲಿ. ಐ ತಿಂಕ್ ಗಾಡ್ ಬ್ಲೆಸ್. ಆ್ಯಂಡ್ ಅಫ್ಕೋರ್ಸ್ ಚಂದ್ರಿಗೆ ನಾನು ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಸಾರಿ ಶಿವಣ್ಣ, ನಾನು ಇವಾಗ ಅದೇ ಕೇಳೋಣ ಅಂತ ಬಂದೆ. ಅವರು ನಿಮ್ಮ ಕುಟುಂಬದಲ್ಲಿ ಒಬ್ಬರು ಸಹೋದರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇವಾಗ ನಾನಿರೋ ಪರ್ಸನಾಲಿಟಿ ಸಹೋದರ ಅಂತ ಹೇಳ್ಬಾರ್ದು. ಚಂದ್ರು ಅಣ್ಣ ಅಂತ ಹೇಳಕ್ ಇಷ್ಟಪಡ್ತಾರೆ. ಅಂದ್ರೆ ಚಂದ್ರು ಐ ತಿಂಕ್ ಚಂದ್ರು ಯಾವತ್ತು ಹಂಗೆ ಕರಿಯೋದು. ಐ ತಿಂಕ್ ಒಳ್ಳೆ ಹಾರ್ಡ್ ವರ್ಕರ್. ಐ ತಿಂಕ್ ತುಂಬಾ ವಿಷನ್ ಇಟ್ಕೊಂಡ್ರ ಮನುಷ್ಯ ನಿಜವಾಗ್ಲೂ. ನಾವು ಮೈಲಾರಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಹೌದು ಶಿವಣ್ಣ. ಐ ತಿಂಕ್ ಅಮೇಝಿಂಗ್. ಅವ್ರಿಗೆ ಏನಂತೀವಿ ಒಂದು ಫ್ಯಾಮಿಲಿ ಟಚ್ ಇದೆಯಲ್ಲ, ಫ್ಯಾಮಿಲಿ ಹೆಂಗೆ ಹಿಂಗಿಡಬೇಕು ಹೆಂಗಿರಬೇಕು ಅಂದರೆ ಈ ವಿಲೇಜ್ಲಿರ್ಬೋದು ಇಲ್ಲ ಸಿಟಿಲಿರ್ಬೋದು, ಆ ಎರಡಕ್ಕೂ ಡಿಫ್ರೆನ್ಸಿಯೇಷನ್ ತುಂಬ ಚೆನ್ನಾಗಿ ತೋರಿಸ್ತಾರೆ. ಮೈಲಾರಿ ಒಳ್ಳೆ ಸಿನಿಮಾ ಮಾಡಿದರು. ಐ ತಿಂಕ್ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀವಿ ನಾನು ಚಂದ್ರು. ಯಾಕಂದರೆ ಗುಡ್ ಡೈರೆಕ್ಟರ್, ಗುಡ್ ಹ್ಯೂಮನ್ ಬೀಯಿಂಗ್, ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಮನುಷ್ಯ ಅವರು. ಐ ತಿಂಕ್ ಅದು ನಮ್ಗೆ ಭಾಳ ಖುಷಿಯಾಗುತ್ತೆ. ಯಾಕಂದರೆ ನಮ್ಮ ಫ್ಯಾಮಿಲಿಗೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ ಪಾಪ, ಅದು ಯಾವತ್ತೂ ಮರೆಯಲ್ಲ. ಅದೆಲ್ಲ ಆದಮೇಲೆ ನಾನು ಇನ್ನೊಂದು ಸತಿ ಮಾತಾಡ್ತೀನಿ. ಹೌದು, ನೀವು ಮೊನ್ನೆ ಅವರ ಒಂದು ತೋಟಕ್ಕೆಲ್ಲ ಹೋಗಿ ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ರಿ ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಶಿವಣ್ಣ. ತೋಟಕ್ಕೆ ಹೋದ್ರು ಎಲ್ಲ ಏನೇನೋ ಕೊಟ್ಟರು, ಅದು ಹೇಳಂಗಿಲ್ವಾ? ಸೂಪರ್ ಊಟ ಅದೇ, ಮರೆಯಕ್ಕಲ್ಲ. ಯಾಕಂದ್ರೆ ಊಟ ಕೊಟ್ಟವ್ರನ್ನ ಯಾವಾಗಲೂ ಮರಿಬಾರ್ದು, ಆಮೇಲೆ ಮಾಡಿದವ್ರು ಇದಾರಲ್ಲ ಅವ್ರನ್ನೂ ಮರಿಬಾರ್ದು. ಭಾಳ ಚೆನ್ನಾಗಿತ್ತು. ಐ ತಿಂಕ್ ಅಮೇಝಿಂಗ್ ಇಟ್ ವಾಸ್. ಆ್ಯಂಡ್ ಅವ್ರ ಜೊತೆಲಿ ಕಾಲ ಕಳೆಯಕ್ಕೆ ಒಂದು ಖುಷಿ ಆಗುತ್ತೆ. ಅದೇ ಸೇಮ್ ಉಪೇಂದ್ರ ಜೊತೆ ಅಷ್ಟೇ, ಮಾತ್ರ ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ. ಯಾಕಂದ್ರೆ ಆ ಫ್ರೆಂಡ್ಶಿಪ್ ಅನ್ನೋದಿದೆಯಲ್ಲ, ಅದು ನಾವು ಎಷ್ಟೋ ಜನ್ಮಗಳಿಂದ ನಾವು ಒಬ್ಬ ಅಣ್ಣ ತಮ್ಮ ಆಗಿರ್ಬೋದು. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಕಬ್ಜಾ.